ಭಾರತದ 75 ವರ್ಷ ಸ್ವತಂತ್ರ ಸಿಕ್ಕ ಗತಿಸಿದ ಒಂದು ವರ್ಷ ಇದು ಈ ವರ್ಷವನ್ನು ನಾವು ವಿಶೇಷವಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿರತಕ್ಕಂತ ಏನು ಹರ್ ಘರ್ ತಿರಂಗ ಒಂದು ಕಾರ್ಯಕ್ರಮವನ್ನು ನಮ್ಮಕೊಂಡಾರ ಅದಕ್ಕೆ ದೇಶದಲ್ಲಿ ಬರ್ತಕ್ಕಂತ 2 ಕೋಟಿ ಇದು 20 ಕೋಟಿ ಮನೆ ಮೇಲೆ ತಿರಂಗ ಧ್ವಜವನ್ನು ಹಾರಬೇಕಂತ ಕನಸನ್ನು ಕಂಡಾರ ಅಂತ ಒಂದು ಪ್ರಯತ್ನದಲ್ಲಿ ಮತ್ತು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದ್ರೊಳಗೆ ನಾವು ಗದಗ್ನಿಂದ ಏನು ನಾವೆಲ್ಲ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಬರ ಗದಗ ನಗರದಲ್ಲಿ ಇವತ್ತು ಒಂದು ಪ್ರಭಾತ ಪೇರಿ ಅಂದರೆ
ತಿರಂಗ ಧ್ವಜದ ಯಾತ್ರೆಯನ್ನು ಹಮ್ಮಿಕೊಳ್ಳಿದ್ವಿ. ಗದಗ್ನಿಂದ ಹತ್ತಲಗೆರೆ ನಾಕದಿಂದ ಪ್ರಾರಂಭಗೊಂಡು ಗದುಗಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ತೋಟಸ್ವಾಮಿ ಮಠದ ಹತ್ತಿರ ಇವತ್ತು ಇದನ್ನು ಪೂರ್ತಿಗೊಳಿಸಿ ಎಲ್ಲರ ಮನೆ ಮೇಲೆ ಧ್ವಜವನ್ನು ಹಾರಿಸುವಂಥ ಪ್ರೇರೇಪಣೆಯನ್ನು ಮಾಡಿರ್ತಕ್ಕಂಥ ನಾವು ಇವತ್ತು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ವಿ. ಇದಕ್ಕೆ ಸಹಕಾರ ನೀಡಿರ್ತಕ್ಕಂಥ ಏನು ಕೆ ಎಲ್ ಇ ಕಾಲೇಜ್ ಆಗಲಿ, ಮನೋರಮ ಕಾಲೇಜ್ ಆಗಲಿ, ಕೆ ವಿ ಎಸ್ ಆರ್ ಕಾಲೇಜ್ ಆಗಲಿ, ಆ ಸಿಬ್ಬಂದಿ ವರ್ಗಕ್ಕೆ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಗೆ ಸಹಕಾರವನ್ನು ನೀಡಿ ಅವರ ವಿದ್ಯಾರ್ಥಿಗಳನ್ನು ನಮ್ಮೊಂದಿಗೆ ಪಾಲ್ಗೊಳ್ಳೋ ಹಾಗೆ ಮಾಡಿದ್ದಾರೆ. ಆ ವಿದ್ಯಾರ್ಥಿಗಳಿಗೂ ಕೂಡ ಪ್ರಥಮವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ದೇಶದ ಪ್ರೇಮವನ್ನು ಮೆರೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು, ಗದುಗಿನ ಹಿರಿಯರು, ಪ್ರಮುಖರು, ಜಾತಿ ಮತ ಪಂಥ ಪಕ್ಷ ಭೇದವನ್ನು ಬಿಟ್ಟು ಇವತ್ತು ಯಾತ್ರೆಯನ್ನು ನಾವೇನು ಮಾಡಿದ್ದೇವೆ, ದೇಶದ ಒಂದು ಏನು ಗೌರವವನ್ನು ಕಾಪಾಡಬೇಕು, ನಮ್ಮ ದೇಶದ 75 ವರ್ಷದ ಈ ಸ್ವತಂತ್ರೋತ್ಸವವನ್ನು ವಿಶೇಷವಾಗಿ ಆಚರಿಸಬೇಕು, ಎಲ್ಲರ ಮನೆ ಮೇಲೆ ತ್ರಿವರ್ಣ ಧ್ವಜ ಹಾರಬೇಕು, ಈ ಕನಸನ್ನು ಕಂಡಿರತಕ್ಕಂಥ ನಮ್ಮ ನರೇಂದ್ರ ಮೋದಿಯವರ ಕಾರ್ಯಕ್ರಮವನ್ನು ಗದಗ ನಗರವೂ ಕೂಡ ಹಿಂದೆ ಉಳಿಬಾರದನ್ನು ಒಂದು ದೃಷ್ಟಿಯನ್ನು ಇಟ್ಕೊಂಡು ಗದಗ ನಗರದಲ್ಲಿ ಕನಿಷ್ಠ 25,000 ಧ್ವಜವನ್ನು ನಾವು ಮನೆ 25,000 ಮನೆಗಳ ಮೇಲೆ ಧ್ವಜವನ್ನು ಹಾರಿಸುವ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಈಗಾಗಲೇ 10,000 ಮನೆಗಳಿಗೆ ಧ್ವಜವನ್ನು ತಲುಪಿಸಿದ್ದೇವೆ. ಇನ್ನು ಇವತ್ತು ನಾಳೆ ಕೂಡ ಮನೆಗಳಿಗೆ ಧ್ವಜವನ್ನು ತಲುಪಿಸಿ ಧ್ವಜವನ್ನು ಹಾರುವಾಗಿ ಮಾಡುವಂಥ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತೇವೆ. ಅದಕ್ಕೆ ಇದಕ್ಕೆಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಎಲ್ಲರೂ ಸಹಾಯ ಸಹಕಾರ ಪರೋಕ್ಷ ಅಪರೋಕ್ಷವಾಗಿ ಸಹಕಾರ ಮಾಡಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಬರ್ತಕ್ಕಂಥ 75ನೇ ವರ್ಷದ ಈ 13ನೇ ತಾರೀಕಿನಿಂದ ನಡೀತಿರ್ತಕ್ಕಂಥ ಏನು ಎಲ್ಲರ ಮನೆ ಮೇಲೆ ತ್ರಿವರ್ಣ ಧ್ವಜ ಹಾರಬೇಕು, 13ನೇ ತಾರೀಕಿಗೆ ಬೆಳಗ್ಗೆ 6 ಗಂಟೆಗೆ ಧ್ವಜವನ್ನು ಹಾರಿಸಿ 15ನೇ ತಾರೀಕಿಗೆ 6 ಗಂಟೆ ಒಳಗೆ ಧ್ವಜವನ್ನು ಇಳಿಸುವಂಥ ಕಾರ್ಯಕ್ರಮ ಆಗಬೇಕು, ಎಲ್ಲರ ಮನೆ ಮೇಲೆ ಧ್ವಜವನ್ನು ಹಾರಬೇಕು ಅನ್ನೋ ಉದ್ದೇಶದಿಂದ ತಾವು ಎಲ್ಲರದ್ದು ಮನೆ ಮೇಲೆ ಧ್ವಜವನ್ನು ಹಾರಿಸ್ತೀರಿ ಅಂತೇಳಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ 75ನೇ ವರ್ಷದ ಸ್ವತಂತ್ರ ಅಮೃತ ಮಹೋತ್ಸವದ ಶುಭಾಶಯಗಳು. ಈ 75ನೇ ವರ್ಷದ ಸ್ವತಂತ್ರ ಅಮೃತ ಮಹೋತ್ಸವದ ಸಲುವಾಗಿ ನರೇಂದ್ರ ಮೋದಿಯವರ ಹರ್ ಘರ್ ತಿರಂಗ ಅನ್ನುವಂಥ ಅಭಿಯಾನವನ್ನು ನಾವೆಲ್ಲರೂ ಯಶಸ್ವಿ ಮಾಡ್ತಾ ಇದ್ದೀವಿ. ಇಂದು ಮುಂಜಾನೆ 7:30 ಗಂಟೆಗೆ ಸಾರ್ವಜನಿಕವಾಗಿ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ. ಯಶಸ್ವಿ ಹತ್ಲಗೇರಿ ನಾಕದಿಂದ ಜಗದ್ಗುರು ತೋಂಟದಾರ್ಯ ಮಠದವರೆಗೂ ತಿರಂಗ ಯಾತ್ರೆಯನ್ನು ಮಾಡಿದ್ವಿ, ಯಶಸ್ವಿ ಆಯಿತು. ಸ್ವಚ್ಛತೆಯಲ್ಲಿ ತಮ್ಮದೇ ಆದಂಥ ಪಾತ್ರವನ್ನು ನಿರ್ವಹಿಸುವ ನಮ್ಮ ಎಲ್ಲ ಪೌರ ಕಾರ್ಮಿಕರಿಗೆ ರಕ್ಷಾಬಂಧನವನ್ನು ಮಾಡಬೇಕು. ಅವರೆಲ್ಲ ಬಹಳ ದೊಡ್ಡದಿತ್ತು, ಅವರನ್ನೆಲ್ಲ ನನ್ನ ಸಹೋದರರು ಅಂತ ತಿಳ್ಕೊಂಡು ಆ ಎಲ್ಲ ಪೌರ ಕಾರ್ಮಿಕರಿಗೆ ರಕ್ಷಾಬಂಧನವನ್ನು ಮಾಡುವ ಉದ್ದೇಶ ಹಾಗೂ ಮುಖ್ಯವಾಗಿ ಕಲ್ಮೇಶ್ವರ ಪದವಿ ಮಹಾವಿದ್ಯಾಲಯದಲ್ಲಿ ಹಳ್ಳಿ ಹಬ್ಬ ಕಾರ್ಯಕ್ರಮ ಆಚರಿಸ್ತಾ ಇದ್ದಾರೆ. ಆ ಹಳ್ಳಿ ಹಬ್ಬ ಕಾರ್ಯಕ್ರಮದ ಝಲಕಗಳನ್ನು ಇವತ್ತು ನಾವು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀವಿ. ನಮ್ಮ ಈ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂತಹ ಡಾಕ್ಟರ್ ಎಂ ಎನ್ ಕಡಪಟ್ಟಿಯವರು ಇಲ್ಲಿ ನಮ್ಮ ಜೊತೆಗೆ ಇದ್ದಾರೆ. ಹಾಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂತಹ ಗುಗಲ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನು, ನಡೆ ನುಡಿಗಳನ್ನು,
ಜೀವನದ ಅಭ್ಯಾಸವನ್ನು ಆಹಾರವನ್ನು ಇವೆಲ್ಲವನ್ನು ನಾವು ಜೀವಂತವಾಗಿಡಬೇಕಾಗಿರ್ತಕ್ಕಂಥ ಉದ್ದೇಶ ಇದೆ. ಅವೆಲ್ಲವುಗಳು ಅತ್ಯಂತ ಮಹತ್ವಪೂರ್ವವಾಗಿರ್ತಕ್ಕಂಥವುಗಳು ಮತ್ತು ಮೌಲ್ಯಯುತವಾಗಿರ್ತಕ್ಕಂಥವುಗಳು. ಒಂದೊಂದು ಕಾಲಕ್ಕೆ ಬಹುಶಃ ನೀವು ಗಮನಿಸಿರ್ಬೋದು ತಮ್ಮ ಪ್ರಾಣವನ್ನು ಪಟ್ಟಿರ್ತಕ್ಕಂಥ ಉದಾಹರಣೆ ಮಾತಿಗೋಸ್ಕರವಾಗಿ ಇವತ್ತು ನಾವು ಮಾತನ್ನು ಯಾವ ರೀತಿ ತೀರಿಸ್ತಾ ಇದ್ದೇವೆ, ಎಷ್ಟು ಮಟ್ಟಿಗೆ ಸುಳ್ಳು ಹೇಳ್ತಾ ಇದ್ದಾಗ ಬೇಕಾದಷ್ಟು ರಾಜಕಾರಣಿಗಳ ಜನರ ಜೀವನದ ಉದಾಹರಣೆಗಳನ್ನು ಕೊಡ್ಬೋದು. ಅದೆಲ್ಲವನ್ನು ಮರೆತು ಉತ್ತಮವಾಗಿರ್ತಕ್ಕಂಥ ಜೀವನ ಕ್ರಮಕ್ಕೋಸ್ಕರವಾಗಿ ಈ ಹಳ್ಳಿಯ ವಿಚಾರಧಾರೆಗಳನ್ನು ಮತ್ತೊಮ್ಮೆ ನೆನಪಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಇವತ್ತಿನ ಹೊಳೆಹಾಲೂರಿನ ಕಲಿಮೇಶ್ವರ ಸ್ಕೂಲಿನಲ್ಲಿ ಎಲ್ಲ ನಮ್ಮ ಶಿಕ್ಷಕರು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ, ಅದಕ್ಕೆ ಹಳ್ಳಿ ಹಬ್ಬ ಮಾಡಿದ್ದಾರೆ, ಅದಕ್ಕೆ ತುಂಬ ಧನ್ಯವಾದಗಳು.
ವಿಶ್ವವಿದ್ಯಾಲಯ ಕಾಲೇಜಿನಲ್ಲಿ ಹಳ್ಳಿ ಹಬ್ಬ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಎಲ್ಲರಿಗೂ ತುಂಬಾನೇ ಖುಷಿಯಾಯಿತು. ಎಲ್ಲರೂ ವಿವಿಧ ರೀತಿಯ ವೇಷಭೂಷಣಗಳನ್ನು ಹಾಕೊಂಡು ಬಂದು ಕಾಲೇಜಿನಲ್ಲಿ ಎಲ್ಲರೂ ವಿಜೃಂಭಣೆಯಿಂದ ಮಿಂಚಿದರು. ಕಾಲೇಜಿನಲ್ಲಿ ಪ್ರತಿಯೊಂದು ಫಂಕ್ಷನ್ಗಳನ್ನು ವಿಜೃಂಭಣೆಯಿಂದ ನಡೆಸಿಕೊಟ್ಟರು. ನಮಗೆಲ್ಲರಿಗೂ ತುಂಬಾನೇ ಖುಷಿಯಾಯಿತು. ಹಳ್ಳಿ ಜನ ಏನಪ್ಪ ಅಂದ್ರೆ ಈಗಿನ ಹಳ್ಳಿ ಒಳಗ ಫ್ಯಾಷನ್ ಹೆಚ್ಚಾಗ್ಬಿಟ್ಟೈತಿ. ಹಳ್ಳಿ ಜನ ಎಲ್ಲ ಮರ್ತು ಹೋಗ್ಬಿಟ್ಟಾರ. ಮನ್ಯಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಂದೇ ದಿನ ಊಟ ಮಾಡ್ತೀವಿ. ಇಲ್ಲಿ ಎಲ್ರು ಕಟ್ಕೊಂಡ್ ಬಂದು ಹಳ್ಳಿ ಹಬ್ಬದ ತರ ಉಂಡಿ ಚಾಕ್ತಿ ಏನೋ ರೊಟ್ಟಿ ಚಟ್ನಿ ಪಲ್ಲೆ ಮೊಸರು ಎಲ್ಲಾ ತರವನ್ನ ಕಟ್ಕೊಂಡ್ ಬಂದು ಎಲ್ರು ಸಂತೋಷದಿಂದ ಶಿಕ್ಷಕರ ಜೊತೆ ನಮ್ಮ ಸ್ನೇಹಿತರ ಒಡನಾಡಿಗಳ ಜೊತೆ ನಾವು ಊಟ ಮಾಡುವುದೇನಪ್ಪಂದ್ರೆ ಇದೊಂದು ಸಂತೋಷದ ದಿನ ಅಂತ. ಬಗೆ ಬಗೆಯ ಉಡುಗೆ ತೊಡುಗೆ ಆಗಿರ್ಬೋದು, ಇಲ್ಲಿ ರೇಷ್ಮೆ ಪಟ್ಟಿಗೆ ಆಗಿರ್ಬೋದು, ಎಲ್ಲ ತರದಂತ ಒಂದು ನಮ್ಮ ಹಳ್ಳಿ ವಾತಾವರಣ ನಮ್ಮ ಮಹಾವಿದ್ಯಾಲಯದಲ್ಲಿ ಸೃಷ್ಟಿಯಾಗಿದೆ. ಅದೇ ರೀತಿಯಾಗಿ ಬಂಡಿ ಆಗಿರ್ಬೋದು, ಎಚ್ಚುಗಳಾಗಿರ್ಬೋದು, ಎಲ್ಲ ನಶಿಸುವುದಂತ ನಾವು ಪ್ರತಿ ಮತ್ತೆ ನಾವು ಮರು ಸೃಷ್ಟಿ ಮಾಡಕತ್ತೀವಿ. ಎಲ್ಲರೂ ನಮ್ಮ ಹಳ್ಳಿ ಹಬ್ಬವನ್ನು ನಾವು ಹಳ್ಳಿ ಒಂದು ವಾತಾವರಣವನ್ನು ನಾವು ಮರು ಸೃಷ್ಟಿ ಮಾಡಬೇಕು. ಯಾವುದೇ ಥರ ನಶಿಸಬಾರಂತ ಹೇಳ್ತೀನಿ. ಹೀಗಾಗಿ ಹಳ್ಳಿ ಹಬ್ಬ ಹಳ್ಳಿ ಒಂದು ಕಾರ್ಯವನ್ನು ಹಳ್ಳಿಯ ಒಂದು ನಂಟು ಬಾಂಧವ್ಯಗಳನ್ನು ಹಳ್ಳಿಯ ಒಂದು ಸಂಸ್ಕೃತಿಗಳನ್ನು ನಾವು ಎಂದೂ ನಶಿಸಿ ಮಾಡಬಾರ್ದು, ಉಳಿಸಿಕೊಂಡು ಹೋಗೋಣ ಅಂತ ನಾವು ಎಲ್ಲರಿಗೆ ಕೇಳ್ಕೊತೀನಿ. ಇಂಥ ಹಳ್ಳಿ ವಾತಾವರಣದೊಳಗೆ ಇರುವುದು ನಾವು ಬಹಳ ಕಡಿಮೆ ಆಗಿದೆ. ಈಗೆಲ್ಲ ನಾವು ವೆಸ್ಟರ್ನ್ ಕಲ್ಚರ್ ಮಾಡೋದ್ರಿಂದ ಹಳ್ಳಿಯ ವಾತಾವರಣ ಮರ್ತು ಹೋಗಿರೋದು. ಇವತ್ತಿನ ಈ ಹಳ್ಳಿ ಹಬ್ಬದಿಂದ ಕಾಲೇಜಿನೊಳಗೆ ಎಲ್ಲ ಹಳ್ಳಿ ವಾತಾವರಣದಿಂದ ಎಲ್ಲ ಹಳ್ಳಿ ವಿಶೇಷತೆಗಳು ವಾಪಸ್ ಮರಳಿಸ್ತಾ ಇದ್ದಾವೆ. ಸೊ ಅದಕ್ಕೆ ಕಲ್ಮೇಶ್ವರ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಮ್ಮ ಸ್ಟೂಡೆಂಟ್ಸ್ಗಳ ಪರವಾಗಿ ತುಂಬ ಧನ್ಯವಾದಗಳು.